ಅಂಗನವಾಡಿಗಳಲ್ಲಿ ಗರ್ಭಿಣಿಯರಿಗೆ ಮತ್ತು ಮಕ್ಕಳಿಗೆ ಉತ್ತಮ ಆರೋಗ್ಯದ ದೃಷ್ಟಿಯಿಂದ ಆರ್ಗ್ಯಾನಿಕ್ ಬೆಲ್ಲವನ್ನು ಕೊಡಲಾಗ್ತಾ ಇತ್ತು. ಆದರೆ ಇದೀಗ ಎಲ್ಲ ಕಡೆಯಿಂದಲೂ ಕೂಡ ಗಟ್ಟಿ ಬೆಲ್ಲಕ್ಕಾಗಿ ಕೂಗು ಕೇಳಿ ಬರ್ತಾ ಇದೆ. ಅಂದರೆ ನಮಗೆ ಅದೇ ಬೇಕು ಅನ್ನುವಂತಹ ಡಿಮ್ಯಾಂಡ್ಸ್ ಕೇಳಿ ಬರ್ತಾ ಇರೋ ಕಾರಣದಿಂದಾಗಿ ಇನ್ಮೇಲೆ ಅಂಗನವಾಡಿಗಳಿಗೆ ಗಟ್ಟಿ ಬೆಲ್ಲವನ್ನು ಸಪ್ಲೈ ಮಾಡ್ತೀವಿ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಬನ್ನಿ ಮೇಡಮ್, ಏನು ಹೇಳ್ತಾರೆ ನೋಡೋಣ. ಸುಮಾರು ಒಂದೂವರೆ ವರ್ಷದ ಹಿಂದೆಯಿಂದನೂ ಕೂಡ, ನಾವು ಬರೋಕಿನ ಮುಂಚೆಯಿಂದನೂ ಕೂಡ ಗಟ್ಟಿ ಬೆಲ್ಲ ತಂದಿದ್ದು ಆರ್ಗ್ಯಾನಿಕ್ ಬೆಲ್ಲ ಅಂತ ಹೇಳಿ ಮಾಡ್ತೀವಿ. ಬಟ್ ಈಗ ಎಲ್ಲ ಕಡೆ ಆ ರೀತಿ ಬೇಡ ಅಂತ ಹೇಳಿದಾಗ ಗಟ್ಟಿ ಬೆಲ್ಲನೇ ಬೇಕು ಅಂತ ಹೇಳಿದಾಗ ಚೇಂಜ್ ಮಾಡ್ತೀವಿ. ಟೆಸ್ಟ್ ಕಳಿಸಿದ್ರೆ ಮೇಡಮ್, ಟೆಸ್ಟಲ್ಲಿ ಏನು ರಿಸಲ್ಟ್ ಬಂದಿತ್ತು ಅದ್ರ ಬಗ್ಗೆ? ಟೆಸ್ಟ್ನಲ್ಲಿ ಒಳ್ಳೆಯದಂತೂ ರಿಸಲ್ಟ್ ಬಂದಿದೆ. ಬಟ್ ಹಾಲಕರು ಬೇಡ ಅಂತ ಅಂದಾಗ ನೋಡೋಕ್ಕೂ ಕೂಡ ಅದು ಅದಕ್ಕೆ ಕಲರ್ ಹಾಕೋದಿಲ್ಲ, ಸುಣ್ಣ ಹಾಕೋದಿಲ್ಲ, ಕೆಮಿಕಲ್ ಹಾಕೋದಿಲ್ಲ, ಕಪ್ಪಗಿರುತ್ತೆ. ನಾನೇ ಹೋಗಿ ನೋಡಿದಾಗ ಶಾಕ್ ಆದೆ. ಫಸ್ಟ್ ಟೈಮ್ ನಾನು MSPDC ಹೋಗಿ ನೋಡಿದಾಗ ಇದೆಂಥ ಬೆಲ್ಲ, ಹಳೆ ಬೆಲ್ಲ ಅಂತ ನಾನೇ ಕೂಗಾಡಿದೆ. ಆಮೇಲೆ ನನಗೆ ಗೊತ್ತಾಗಿದ್ದು ಆರ್ಗ್ಯಾನಿಕ್ ಬೆಲ್ಲ ಅಂತ. ಸೊ ಅದು ಬೇಡ ಅಂದಿದ್ದಕ್ಕೆ ನಾವು ಮತ್ತೆ ಗಟ್ಟಿ ಬೆಲ್ಲನೇ ಮಾಡ್ತೀವಿ. ನಿಶ್ಚಲ್ ಯಾವಾಗಿಂದ? ನೆಕ್ಸ್ಟ್ ಮೇಡಮ್, ಆಮೇಲೆ ಫುಡ್ ಪೌಡರ್ ತಯಾರಾಗ್ತಾರಂತ ತಮಿಳ್ನಾಡಿನಲ್ಲಿ, ಯಾಕೆ ಕರ್ನಾಟಕದಲ್ಲಿ ಆಗೋದಿಲ್ಲ? ಇಲ್ಲಿ ರೈತರಿಗೆ ಅದು ಹೆಲ್ಪ್ ಆಗುತ್ತಲ್ವಾ, ಜೊತೆಗೆ ಒಳ್ಳೆ ಕ್ವಾಲಿಟಿ ಫುಡ್ ಸಿಗುತ್ತಲ್ವಾ? ಈಗಾಗಲೇ ನಾವು 139 ಸ್ಥಿತಿ ಸಿಗುತ್ತದೆ. ಎಲ್ಲನ್ನೂ ಕೂಡ ನಾವು ಹೊಸದಾಗಿ ಮಾಡಲಿಕ್ಕೆ ಬರ್ತೀವಿ. ಹೊಸ ಮಷಿನರಿ, ವೈಜ್ಞಾನಿಕ ಲ್ಯಾಬ್ಗಳು ಎಲ್ಲ ರೀತಿಯಾಗಿ ಇವೆಲ್ಲ ಆಗಿದ್ದು 15 ವರ್ಷದಿಂದ. ಸೊ ಅಷ್ಟೊಂದು ಮಾಡರ್ನೈಸೇಷನ್ ಇದು ಮಾಡಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಪೌಷ್ಟಿಕಾಂಶ ಇರಬೇಕು, ಏನೇನು ಮಿನರಲ್ಸ್ ಇರಬೇಕು, ಎಷ್ಟು ಪ್ರಮಾಣದಲ್ಲಿ ಏನೇನು ಹಾಕಬೇಕು ಅನ್ನೋಂಥ ಪದ್ಧತಿ. ಆಮೇಲೆ ಇದು ಏನು ನೀವು ಹೇಳ್ತಾ ಇದ್ದೀರಲ್ಲ, ಇದು ಪೌಷ್ಟಿಕ ಪೌಡ್ರ್ ಬೇಕು, ಇದು ಸುಪ್ರೀಂ ಕೋರ್ಟ್ನಿಂದ ಆರ್ಡರ್ ಆಗಿ ಬಂದಿರೋದು. ನಾವು ಹೊಸದಾಗಿ ಹೋಗಿ ಯಾರಿಗೆ ಮಾಡಿ ಅಂತ ನಾವು ಇದನ್ನು ಕೊಟ್ಟಿಲ್ಲ. ಸೊ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೆ ಒಮ್ಮೆ ಅಲ್ಲ 3 ಬಾರಿ ನಾವು ಇದರ ವಿರುದ್ಧ ಹೋಗಿದ್ದೀವಿ. ರಾಜ್ಯ ಸರ್ಕಾರ ನಾವು ಬೇಡ ಅಂತ ಹೋದಾಗ ಸುಪ್ರೀಂ ಕೋರ್ಟ್ ಕೊನೆಯ ಹಂತದವರೆಗೂ ಹೋರಾಟ, ಕೊನೆಯ ಹಂತದಲ್ಲಿ ಅವರ ಪರವಾಗಿ ಆಟ. ನಾವು ಒಂದು ಕಂಡೀಷನ್ ಹಾಕಿದ್ವಿ. ಏನು ಕಂಡೀಷನ್ ಹಾಕಿದ್ವಿ ಅಂತಂದರೆ, ನಮ್ಮ MSPTCಗಳನ್ನು ನೀವು ಅಭಿವೃದ್ಧಿ ಮಾಡರ್ನೈಸ್ ಮಾಡಿಕೊಡ್ಬೇಕು, ಎಲ್ಲ ರೀತಿಯಾದಂಥ ಸೌಕರ್ಯಗಳನ್ನು ನಮಗೆ ನಮ್ಮ ಒಂದು ತಾಲೂಕು ಎಲ್ಲಿ MSPTCಗಳು ಇರ್ತವೆ ಅಲ್ಲಿನೇ ಘಟಕಗಳನ್ನು ಅಲ್ಲಿನೇ ಎಲ್ಲ ಸಾಮಗ್ರಿಗಳನ್ನ ತಂದು ಅಲ್ಲಿನೇ ತಯಾರಿ ಮಾಡುವಂಥದ್ದು. ಸೊ ಅದಕ್ಕೋಸ್ಕರ ನಾವು ವೇಟ್ ಮಾಡ್ತಾ ಇದ್ದೀವಿ. ಸುಮಾರು 200 crore ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಒಂದೊಂದಾಗಿ MSPTCಗಳು ಶುರು ಆದಮೇಲೆ ಅಲ್ಲಿನೂ ಇದಾಗುತ್ತೆ, ನಮ್ಮ ಜಿಲ್ಲಾ ಮಟ್ಟದಲ್ಲೇ ಈ ಪೌಡರ್ ರೆಡಿ ಆಗುತ್ತೆ ಮತ್ತು ಪೌಷ್ಟಿಕ ಆಹಾರ ಮಾಡ್ತಾರೆ. ಮೇಡಮ್, ಈಗ ಗ್ಯಾರಂಟಿ ಯೋಜನೆಯಲ್ಲಿ ಹಣ ಮಹಿಳೆಯರಿಗೆ ಬರ್ತಾ ಇದೆ 2 ತಿಂಗಳಿಂದ ಹಾಗೆ ಇದೆ ಅಂತ ನಾನು ಪದೇ ಪದೇ ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಒಂದು ಕೊನೆ ಕ್ಲಾರಿಟಿ ಕೊಡ್ತೀನಿ, ಗೃಹಲಕ್ಷ್ಮಿ ಇದು ನಿತ್ಯ, ಇದು ಸತ್ಯ, ಇದು ಯಾವತ್ತೂ ಬಂದ ಆಗುತ್ತಿಲ್ಲ. ಸಿಗ್ತಾ ಇಲ್ಲ ಅವ್ರಿಗೆ ಆರ್ಡರ್ ಕೊಟ್ಟು.